ಸೊ ಕುಳ್ಳ ದೇವರಾಜು ಕ್ಷಮಾಪಣ ಪತ್ರವನ್ನ ಬರೆದಿದ್ದಾನೆ ಶಾಸಕರಿಗೆ. ಮೂರು ತಿಂಗಳ ಹಿಂದೆ ನನಗೆ ತೊಂದರೆ ಇತ್ತು, ಹಣ ಅಕ್ಕಿ ಬೇಳೆ ಏನೂ ಇರಲಿಲ್ಲ ನನ್ನ ಹತ್ರ, ನಾನು ಸಾಲ ಮಾಡಿ ಬಡ್ಡಿ ಕಟ್ಟೋದಕ್ಕೂ ನನ್ನಿಂದ ಆಗ್ತಾ ಇರಲಿಲ್ಲ. ಆಗ ಗೋಪಾಲಕೃಷ್ಣ ಅನ್ನೋ ಪ್ರಭಾವಿ ಕಾಂಗ್ರೆಸ್ ನಾಯಕನ ಪರಿಚಯ ಆಯಿತು ನನಗೆ. ನವೀನ್ ಎಂಬಾತನ ಮೂಲಕ ಗೋಪಾಲಕೃಷ್ಣ ಪರಿಚಯ ಆಗಿದ್ದು. ಗೋಪಾಲಕೃಷ್ಣ ಹೇಳಿದ ಹಾಗೆ ಶಾಸಕ ವಿಶ್ವನಾಥ್ ಕೊಲೆ ಮಾಡೋದಕ್ಕೆ ಕೈ ಜೋಡಿಸು ಅಂತ ಹೇಳಿದ್ರು. ನನಗೆ ಹಣಕಾಸಿನ ಸಮಸ್ಯೆ ಇತ್ತು, ಹೀಗಾಗಿ ನಾನು ಈ ರೀತಿ ಮಾಡಬೇಕಾಯಿತು ಮೂರು ತಿಂಗಳ ಹಿಂದೆ ಅಂತ ಕ್ಷಮಾಪಣ ಪತ್ರವನ್ನು ಬರೆದಿದ್ದಾನೆ ಕುಳ್ಳ ದೇವರಾಜ್. ಸ್ವತಃ ಈ ಪತ್ರವನ್ನು ಶಾಸಕ ಎಸ್ ಆರ್ ವಿಶ್ವನಾಥ್ರಿಗೆ ತಲುಪಿಸಿರುವಂಥದ್ದು. ಸೊ ನಿನ್ನೆ ಸಂಜೆ ಒಂದು ಏಳು ಏಳುವರೆ ಸುಮಾರಿಗೆ ನನಗೆ ಅದು ಸಿಕ್ತು ನನ್ನ ಮನೆ ಸಮೀಪ ಅಂತ ಸ್ವತಃ ಶಾಸಕರೇ ಸುದ್ದಿಗೋಷ್ಠಿ ನಡೆಸೋ ಸಂದರ್ಭದಲ್ಲಿ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ಈ ಕುಳ್ಳ ದೇವರಾಜ್, ನನಗೆ ಹಣಕಾಸಿನ ಸಮಸ್ಯೆ ಇತ್ತು, ಅದಕ್ಕಾಗಿ ಈ ರೀತಿ ಮಾಡಿದ್ದೀನಿ. ನವೀನ್ ಎಂಬಾತನ ಮೂಲಕ ನನಗೆ ಈ ಕಾಂಗ್ರೆಸ್ ನಾಯಕ ಗೋಪಾಲಕೃಷ್ಣನ ಪರಿಚಯ ಆಯಿತು. ಬಹಳ ಕಷ್ಟದಲ್ಲಿದ್ದಾಗ ಸಾಲ ಬೇರೆ ತಗೊಂಡಿದ್ದೆ, ಬಡ್ಡಿ ಕಟ್ಟೋದಕ್ಕೂ ನನ್ನಿಂದ ಆಗ್ತಾ ಇರಲಿಲ್ಲ, ಹಾಗಾಗಿ ಇಂಥ ಕೆಲಸಕ್ಕೆ ಕೈ ಹಾಕಿದೆ. ನವೀನ್ ಅನ್ನೋ ಮೂಲಕ ನನಗೆ ಕಾಂಗ್ರೆಸ್ನ ಮುಖಂಡ ಗೋಪಾಲಕೃಷ್ಣನ ಪರಿಚಯ ಆಗುತ್ತೆ. ಸೊ ಆಗ ಹೇಳ್ತಾರೆ ಈ ರೀತಿ ಎಮ್ ಎಲ್ ಎ ಎಸ್ ಆರ್ ವಿಶ್ವನಾಥ್ನ ಮುಗಿಸೋದಕ್ಕೆ ಅವ್ರ ಜೊತೆಗೆ, ಅಂದರೆ ಕಾಂಗ್ರೆಸ್ನ ಮುಖಂಡ ಗೋಪಾಲಕೃಷ್ಣನ ಜೊತೆಗೆ ಕೈ ಜೋಡಿಸು, ದುಡ್ಡು ಸಿಗುತ್ತೆ ಅನ್ನೋ ರೀತಿ, ಅದಕ್ಕಾಗಿ ಹೀಗೆ ಮಾಡಿದೆ ನಾನು, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಕ್ಷಮಾಪಣ ಪತ್ರವನ್ನು ಈತ ಸ್ವತಃ ಎಮ್ ಎಲ್ ಎ ಎಸ್ ಆರ್ ವಿಶ್ವನಾಥ್ರಿಗೆ ತಲುಪೋ ಹಾಗೆ ಮಾಡಿದ್ದಾನೆ. ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಸಂಪರ್ಕದಲ್ಲವರು. ಪೋಸ್ಟಿಂಗ್ ಅವ್ರಿಗೆ ಅಂಥದ್ದೇನಿಲ್ಲ, ಒಳ್ಳೆ ಸಿಸಿಬಿಗಿನ ಪೋಸ್ಟಿಂಗ್ ಬೇಕಾ, ಸಿಸಿಬಿಗಿನ ಪೋಸ್ಟಿಂಗ್ ಬೇಕಾ? ನೋಡ, ಅದೆಲ್ಲ ಸುಮ್ಮನೆ ಅದ್ರದ್ದು. ಈಗ ಸರ್, ಈಗ ಈಗ ಅವನೇ ಹೇಳಿದ್ದಾನೆ, ಅವನ್ನೇ ವಿಚಾರ ಮಾಡಲಿ. ಈಗ ಅವನು ಸ್ಟೇಟ್ಮೆಂಟ್ ಕೊಟ್ಟಿರೋದ ಮೇಲೆ ಬಹುಶಃ ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆ ಆಗ್ತದೆ. ಮತ್ತೊಂದ್ಸರಿ ಲೋಕಾಯುಕ್ತ ನನ್ನ ಮೇಲೆ ಕೇಸ್ ಸೇರಿಸಿ ಅದನ್ನು ತನಿಖೆ ಆಗಬೇಕಾಗ್ತದೆ. ಯಾಕಂದರೆ ಏನು ಇಲ್ಲದೆ ನಾನು ನೋವು ತಿಂದಿದ್ದೀನಿ, ಅನುಭವಿಸಿದ್ದೀನಿ, ಕೋರ್ಟ್ಗಳು ಸುತ್ತಿದ್ದೀನಿ ನಾನು. ಸೊ ಇದ್ರದ್ದು ಅಲ್ಲ, ಈಗ ಮಾಡಲೇಬೇಕಲ್ಲ. ಈಗ ಅದರಲ್ಲಿ ಏನೇನು ಸ್ಟೇಟ್ಮೆಂಟ್ ಕೊಟ್ಟವನ್ನೇ ಪ್ರತಿಯೊಂದು ತನಿಖೆ ಮಾಡೇ ಮಾಡ್ತಾರೆ. ಅದರಲ್ಲಿ ನನಗೆ ಬೇಕಾಗಿರೋದು ನನ್ನ ಮೇಲೆ ಎಲ್ಲೋ ಒಂದು ಕಡೆ, ಈಗ ಯೂಟ್ಯೂಬಲ್ಲಿ ತೆಗೆದ್ರೆ ಕಡಬಗೆರೆ ಶೂಟೌಟ್ಗೆ ನನ್ನ ಹೆಸರು ಬರ್ತದೆ. ಅದು ಹೋಗಬೇಕು ಕಳಂಕ ಅಂತಂದರೆ ಆಳಕ್ಕಿಳಿದು ತನಿಖೆಯನ್ನು ಮಾಡಬೇಕು. ನಿಜವಾಗೂ ಯಾರು ಮಾಡವ್ರೆ ಪಾಪ ಅವನು ಕಡಬಗೆರೆ ಸೀನ್ ಮೇಲೆ ಯಾರು ಮಾಡವನೇನಾದರೂ ಹೊರಪ್ರಪಂಚಕ್ಕಾದರೂ ಗೊತ್ತಾಗಬೇಕಲ್ಲ. ಇಲ್ಲಾಂದರೆ ನಾನು ನೋಡೋ ದಿಕ್ಕಿನಲ್ಲಿ ಏನಾಗ್ತದೆ, ಇವನು ಒಬ್ಬನು ಶೂಟರ್ ಏನೋ, ಇವನು ಇವನು ಒಬ್ಬ ರೌಡಿಸಮ್ ಮಾಡ್ತಾನೆ ಅನ್ನತಕ್ಕಂಥದ್ದು ಭಾವನೆ ಬರ್ತದೆ ಜನಗಳಿಗೆ. ಸೊ ಅದು ಕೂಡ ತನಿಖೆ ಆಗಬೇಕು. ನನಗೆ ತನಿಖೆ ಮಾಡಿ ಇಲ್ಲ ಇಲ್ಲ ಇಲ್ಲ, ಕಡಬಗೆರೆ ಸೀನ್ ಅವರೆಲ್ಲ ತೃಟ್ಟಿಲ್ಲ. ಪಾಪ ಅವ್ರ ಪಾಡ್ಗೆ ಅವರು ವ್ಯವಹಾರ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ತಟಸ್ಥವಾಗಿದ್ದಾರೆ ಅದರಲ್ಲಿ. ಯಾಕಂದರೆ ಅವರು ಇಡೀ ಕಡಬಗೆರೆ ಪಂಚಾಯಿತಿ ಪೂರ್ತಿ ನಮ್ಮದಾಗೈತಿ ಇವತ್ತು. ಅವರು ಎಲೆಕ್ಷನಲ್ಲಿ ಒಬ್ಬರು ಗೆಲ್ಲಕ್ಕಾಗಿಲ್ಲ. ಅವರು ಕೂಡ ಅವ್ರ ಪಾಡ್ಗೆ ಏನೋ ಮಾಡ್ತಾರೆ, ನನಗೆ ಅವ್ರ ಕಡೆಯಿಂದ ಥ್ರೆಟ್ ಅಂತಿಲ್ಲ, ನನಗೆ ಯಾರ ಕಡೆಗೂ ಥ್ರೆಟ್ಟಿಲ್ಲ. ಇದು ಕೂಡ ನನಗೇನು ಥ್ರೆಟ್ಟು ಅಂತ ಇರಲಿಲ್ಲ. ಅದ್ರದ್ದು ಇದು ಗೊತ್ತಾದಮೇಲೆ ಇವನು ಯಾರು ಅಂತೇಳಿ ನನಗೆ ಇವ್ರು ಥ್ರೆಟ್ ಕೊಡೋಂಥ ವ್ಯಕ್ತಿನೂ ಅಲ್ಲ, ಇವನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ಅದು ಯಾಕಿಂಥ ದುಷ್ಟಬುದ್ಧಿ ಬಂತು? ಮತ್ತು ಏನು ನಮ್ಮ ಪೊಲೀಸರು ಅಷ್ಟು ಅಸಮರ್ಥರಿದ್ದಾರೆ ಅವರು? ಇದೇನೋ ನಾನು ಮಾಡಿದ್ರೆ ನಾಳೆ ನನ್ನ ಕುತ್ತಿಗೆಗೆ ಬರ್ತದೆ ಅಂತೇಳಿ ಇಲ್ಲಣ್ಣ. ನೀನು ಒಂದ್ಸರಿ ಅವನ ಮುಂದಕ್ಕೆ ಬಿಟ್ಟು ಆಡಿಸ್ತಾರೆ, ಅವನು ಎಲ್ಲೆಲ್ಲಿ ಹೋಗಿರ್ತಾನೆ ಅವೆಲ್ಲ ಯಾ ಪೊಲೀಸರೆಲ್ಲ ನಮ್ಮ ಹೇಳ್ತೀನಿ ಕೇಳ್ರಿ, ನಮ್ಮ ಪೊಲೀಸರು ಯಾವ ಧಮಕಿಗೂ ಬಗ್ಗೋದಿಲ್ಲ, ನಮ್ಮದೇ ಸರ್ಕಾರ ಬಗ್ತಾರೆ ಅವರು. ಇಲ್ಲ ಇಲ್ಲ, ಅವ್ರ ಜೊತೆಲಿ ಬೇರೆ ವಿಚಾರಕ್ಕೆ ಹೋಗಿದ್ದೀನಿ. ಇಲ್ಲ ಇಲ್ಲ, ನಾನಂತೂ ಅಲ್ಲ, ಹೋಮ್ ಮಿನಿಸ್ಟರ್ಗೆ ಒಂದೇ ಸಾರಿ ನಿನ್ನೆ ಮಾತಾಡಿದ್ದು ನಾನು, ಇದು ತನಿಖೆ ಆಗಬೇಕು ಅಂತೇಳಿ. ಒಂದು ಮುಗಿಸ್ತೀನಿ, ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ನನಗೆ ಗನ್ ಮ್ಯಾನ್ ಕೊಡಿ ಅಂತ ಕೇಳಕ್ಕೆ ಹೋದ್ರೆ ನನ್ನ ಅಸಹಾಯಕತೆ ಆಗ್ತದೆ. ಯಾಕಂದ್ರೆ ನಾನು ಈಗ ಹೆಂಗೆ ಓಡಾಡ್ತಾ ಇದ್ದೀನೋ ಹಂಗೆ ಜನಗಳ ಮಧ್ಯೆ ಓಡಾಡ್ತೀನಿ. ನನಗೆ ಯಾರೋ ಗನ್ ಮ್ಯಾನ್ಗಳು ತಂದು ಜನಗಳು ದೂರ ಇಕ್ಕು ಅಂತ ನನಗೆ ಇಷ್ಟ ಇಲ್ಲ. ಅದರಲ್ಲಿ ನಮ್ಮ ಇಲಾಖೆ ತೀರ್ಮಾನ ತಗೊಳ್ಳಿ, ನನಗೆ ಥ್ರೆಟ್ ಐತೆ ಅಂದರೆ ಕೊಡಲಿ, ಇಲ್ಲಾಂದರೆ ನನಗಿರೋ ಅಂಥದ್ದು ಭದ್ರತೆ ಸಾಕು ನನಗೆ. ಥ್ಯಾಂಕ್ ಯು ಸರ್.